ಹೃದಯೋಗ ಯೋಚನೆ ಮಾಡು 80 ವರ್ಷ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಹಸ್ಬೆಂಡು ಅಲ್ಲಿ ಜ್ಯೂಸ್ ಮಾಡ್ತಿದ್ದಾರೆ, ಲೈಕ್ ಅದು ಆ್ಯಪಲ್ ಏನೋ ತಂದಿದ್ದೀವಿ ಫ್ರೂಟ್ಸು, ಹಾಗಾಗಿ ಆ ಜ್ಯೂಸ್ ಮಾಡ್ತಿದ್ದಾರೆ. ಹೇಗಿದೆ ಏನು ಎತ್ತ ಅಂತ ಗೊತ್ತಿಲ್ಲ, ನೋಡೋಣ ಕೊನೆವರೆಗೂ ಹೇಗೆ ಮಾಡ್ತಾರೆ ಅಂತ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ. ಸೊ ದಟ್ ಆಗ ನನ್ನ ವೀಡಿಯೋಸ್ನ ಮೊದಲಿಗೆ ನೀವು ನೋಡ್ಬೋದು. ಇವತ್ತು ನನ್ನ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ತಂಗಿ ಜ್ಯೋತಿ ಇದ್ದಾಳೆ, ನನ್ನ ತಂಗಿ ಇನ್ನೊಬ್ಳು ದಿವ್ಯಾ ಇದ್ದಾಳೆ, ನಮ್ಮ ಮಮ್ಮಿ ಇದ್ದಾರೆ. ತುಂಬ ಜನ ಕೇಳ್ತಾ ಇರ್ತೀರ ಜ್ಯೋತಿ ಅಕ್ಕ ದಿವ್ಯಾ ಅಕ್ಕನ ಜೊತೆ ಅಣ್ಣನ ಜೊತೆ ವ್ಲಾಗ್ ಮಾಡಿ ಜಾಸ್ತಿ ಅಂತ. ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಅಲ್ಲ ಕ್ಯಾಪ್ ತೆಗಿ ಅಂದ್ರೆ ಜ್ಯೋತಿ ಬಾರೋ. ಏನ ಮಾಡ್ತಾ ಇದೀಯ? ಏನೈತೆ? ಉಳಿದೋಗ ಯೋಚನೆ ಮಾಡು, 80 ವರ್ಷ ಆಗೋಯ್ತು. ಇಷ್ಟೇ ಇತ್ತು ಬಗ್ಬಿಟ್ರೆ ಎಷ್ಟೇ ಎಷ್ಟು ಹಗ್ಗ ಎಲ್ಲ ತಂದ್ಕೊಟ್ಟೆ. ಆಡು ಆಡು ಹಗ್ಗ ಏನು 20 ವರ್ಷ ಆದ್ಮೇಲೆ ಹಗ್ಗದಲ್ಲಿ ಆಡಕ್ಕಾಗ. ಏನ್ ಮಾಡ್ತಿದ್ಯಾ ಚಿನ್ನು ನೀನ? ಏನ್ ಮಾಡ್ತಿರೋದು? ಸಾರಿ, ನಾನು ಆಗ್ಲೇ ಆಪಲ್ ಜ್ಯೂಸ್ ಅಂದ್ಬಿಟ್ಟೆ. ಬನಾನಾ ಜ್ಯೂಸ್ ಬಾಳೆಹಣ್ಣು ತಂದಿದ್ವಲ್ವಾ, ಸೊ ಬಾಳೆಹಣ್ಣು ಜ್ಯೂಸ್ ಮಾಡ್ತಾ ಇದಾರೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ನಿಮ್ಗೂ ತೋರಿಸ್ತೀನಿ ಅದು ಹೇಗಿದೆ ಅಂತ. ಭೀತಿ ಜಾಸ್ತಿ ನಿನ್ಗೆ? ಅವಳು ಕುಡಿಯಲ್ಲ, ಅವಳನ್ನ ಬಿಟ್ಟು ಅವಳನ್ನ ಬಿಟ್ಟು. ಇಚ್ಚಿ ಗಿಳಿಗಿಳಿ ಅವಳು ಹೇಳ್ತಾಳಲ್ಲ ದಯನ. ಬರ್ತಾನೆ ಇಲ್ಲ, ಅದು ಬರ್ತಾನೆ ಇಲ್ಲ. ನೀರ್ ಹತ್ತಾಗ ಯಾರ ಜ್ಯೂಸ್ ಮಾಡ್ತಾರಮ್ಮ? ನೀನ್ ಕುಡಿಯೋದೇ ಬೇರೆ, ನಾನ್ ಕುಡಿಯೋದೇ ಬೇರೆ. ಫೈಟ್ ಮಾ ಸಿರಿಷಮ್ಮ. ಅಂಡ್ ಫೈನಲಿ ನನ್ನ ಹಸ್ಬೆಂಡ್ ಜ್ಯೂಸ್ ಮಾಡಿದ್ರು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಅವರು ಹಾಲು ಹಾಕ್ಬಿಟ್ಟಿದ್ದಾರೆ, ನೀರು ಹಾಕಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡಿಬಿಟ್ಟಿದ್ದಾರೆ. ಅದು ಫುಲ್ ಪಾಯಸ, ಪಾಯಸಕ್ಕಿಂತ ಗಟ್ಟಿ ಆಗೋಗ್ಬಿಟ್ಟಿದೆ. ಅದು ತಿನ್ನಕ್ಕೆ ಆಗ್ತಾ ಇಲ್ಲ. ನಮ್ಮಮ್ಮ ಮಾತ್ರ ಅದು ಫಸ್ಟೇ ನೋಡಿಬಿಟ್ಟು, ಇಲ್ಲ ಇಲ್ಲ ನನಗಂತೂ ನನಗೆ ಬಿಡಮ್ಮ, ನಾನು ತಿನ್ನಲ್ಲ ನಾನು ತಿನ್ನಲ್ಲ ಅಂತ. ನಿಜ ಅದು ನೋಡಿ ನನಗೆ ತಿನ್ನಕ್ಕೆ ಬರ್ತಾರಿಲ್ಲ, ಮನ್ಸು ಬರ್ತಾರಿಲ್ಲ ಅದನ್ನ ನೋಡಿ. ಆ ಥರ ಮಾಡಿಬಿಟ್ಟಿದ್ರು ದಿವಿ, ಬಾಯಿಗೆ ಹಾಕ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು. ತಿನ್ನೋ ಬೇಡುವ ತಿನ್ನೋ ಬೇಡುವ ಅಂತ ಪಾಪ ತಿಂತಾ ಇದ್ಲು ಅವಳು. ನಿಮ್ಮಮ್ಮ ಮಾಡೋದು ಪಲಾವ್ ಒಂದೇ ತರ, ಏನೋ ಟೊಮೊಟೊ ಬಾತ್ ಒಂದೇ ತರ, ಖಾರ ಬಾತ್ ಒಂದೇ, ಎಲ್ಲ ಒಂದೇ. ಅದು ಯಾವ್ದಕ್ಕೆ ಎಲ್ಲದಕ್ಕೂ ಬರೀ ಅದೇನದು? ಏ ಮೊನ್ನೆ ಮಾಡಿದ್ಯ ಅದೇ ಬೇಡಮ್ಮ ಟೊಮೊಟೊ ಬಾತ್. ಅದ್ ಹಾಕ್ಬಿಡಮ್ಮ, ಎಲ್ಲರೂ ನೆರಳಲ್ಲಿ ನಿಂತ್ಕೊಳಲ್ಲ ಮರದ ಕೆಳಗಡೆ ಎಲ್ಲ ತಿನ್ಕೊಬಿಡೋಣ. ಬೆಳಗ್ಗೆ ಇಲ್ಲಿಂದ ಬಿಟ್ಬಿಡೋಣ ರೀ, ಬೇಡ ಅಲ್ಲೆಲ್ಲರೂ ನೆರಳಲ್ಲಿ ತಿನ್ನೋಣ. ಲೈಕ್ ಕೊಡು, ಕಮೆಂಟ್ ಮಾಡು. ಸರ್ ಮಗಳ ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಹೇಳು, ವಿಡಿಯೋ ಮಾಡ್ತಾ ಇವಾಗ. ಏನ್ ನಿಮ್ಗೆ ರಜಾ ಇದೆ? ಏನೆಲ್ಲ ರಜಾ ಇದ್ರೆ ನಿನ್ ಗಂಟ ಸುತ್ತೋಗ್ಲಿ. ಗಂಟ ಸುತ್ತೋಗ್ಬಿಟ್ಟು ಅವ್ನ್ಬಿಡು, ಆಲ್ರೆಡಿ ಸತ್ತೋಗ್ಬಿಟ್ಟು ಬೇರೆ ಹೇಳೋದ್ರೆ ಬೇಬಿ ಬಾ ಬಾ ಅಂತಾನೆ. ಹೌದಾ? ಅದೇ ನಿಂಗೆ ನಾಳೆ ರಜಾ ಇಲ್ಲ. ನಾಳೆ ರಜಾ ಇಲ್ಲ, ನಿನ್ ಗಂಟ ಸುತ್ತೋಗ್ಲಿ.
ನನ್ ಗಂಡ ಸತ್ತಾನೆ, ನನ್ನೇ ಕರೀತಾ ಇರ್ತಾನೆ ಬಾಬಾ ಬಾ ಬೇಬಿ ಬಾ ಬೇಬಿ ಅಂತ. ಅದೇ ಇದು ನೋಡಿದ್ಯ ಯಾವ್ದು ಶಂಕರ್ನದ್ದು ಆ ಏಣಿ ಮೇಲೆ, ಅದೇ ಆ ಏಣಿ ಮೇಲೆ ಅವ್ನ್ ಕರೆಯಲ್ವಾ ಆ ಕಡೆಯಿಂದ ಅವ್ಳು ಓಡ್ಕೊಳ್ಳೋದು ಈ ಕಡೆಯಿಂದ ಶಂಕರ್ನಾಗ್ ಓಡ್ಕೊಳ್ಳೋದು ಆ ತರ. ಅದಕ್ಕೆ ನಿಮ್ಗೆ ಮೇಲೆ ನಿಮ್ಮಪ್ಪ ಬಂದು ಒಂದು ಏಣಿ ಹಾಕ್ತೀನಿ ನಿಮ್ಮಪ್ಪ. ಗಂಡನ್ ಫೋಟೋ ಹತ್ರ ಮುಂದೆ ನೀವು ತಲೆಯೆಲ್ಲ ಬಿಚ್ಕೊಂಡು ನಾನ್ ಹಿಂಗೆ ನಿನ್ ಗಂಡ ನಿಮ್ಮೇಲೆ ಬಂದ ಅನ್ಕೊಂಡೆ ಅಲ್ಲ ನಿಮ್ಗು ಬೈತಾರ ನಿಮ್ ಅಪ್ಪನ ಮಕ್ಕಳು ಎಲ್ಲ ಒಂದೊಂದರ ಡೈಮಂಡ್ ತರ ಕಾಣ್ತಾವ್ ನನಗೆ. ಕೂತ್ಕೋತಾಳೆ ಅವ್ಳು ಫೋನ್ ಹಾಕ್ತಾಳೆ, ಇವಳು ಕೆಲ್ಸಕ್ಕೆ ಹೋಗ್ಬೇಡ ಅಂತಾಳೆ, ಇವ್ಳು ಕೆಲ್ಸದಿಂದ ಬಾ ಅಂತಾಳೆ, ನನ್ಗೆ ಅನ್ನ ಹಾಕೋತಾಳೆ ಇವ್ಳು ಅನ್ನ ಹಾಕೋತಾಳೆ, ಯಾರು ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಮಗಣ ಮಮ್ಮಿ ನಿಜ ನನ್ ಮಗನೇ ಇಲ್ಲ ಐತೆ ಕೊಡು. ಅಲ್ಲ ಏನೈತಳು ಕೆಲ್ಸ ನಿಮ್ ಮಕ್ಕ ನಾನು ಹೇಳದಷ್ಟೇಪ್ಪ ಹೋಗ್ಲಿ ಬಿಡಿ ಯಾಕೆ ಎಕ್ಸಾಮ್ ವಯಸ್ಸಾ ಇರೋ ಕಾಲದಲ್ಲಿ ಪಾಪ ಹಿಂಸೆ ಕೊಡ್ಬಿಡ್ರಿ. ಏ ನೀವು ಒಂದೇ ಮಾಡಿ ಪ್ರಕಾಶ ಕೆಲ್ಸ ಇದೆಯಮ್ಮ ಫೋನ್ ಮಾಡಿ ಕೇಳೆ. ಏನದು ನೀವು ಮೊಟ್ಟೆ ಅಪ್ಪುವ ಜಾಗಕ್ಕೆ ಹೋಗ್ಬಿಡ್ತೀನಿ ನೀವು ಮೊಟ್ಟೆ ನಾನು ಹಿಂಗೆ ಹೇಳು ನೀನು ತಿನ್ನಿ ಮೊಟ್ಟೆನ ಇದೆ ಯಾವ ನಾನು ದೀಪ ಇದು ಮೊಟ್ಟೆ ಹಿಂಗೈತೆ ಇಷ್ಟೊಂದು ಕಟ್ಟೆ ನಾಟಿ ಮೊಟ್ಟೆ ಎಷ್ಟು ನಾಟಿ ಮೊಟ್ಟೆ ತಿನ್ನ ಬೇಯಿಸ್ಬೇಕು ಮೊಟ್ಟೆನ ಬೇಯಿಸಿಲ್ಲ ಅರ್ಧ ಆಗುತ್ತೆ ಬೇಯಿಸ್ತಾರೆ ತಿನ್ನಿಸ್ಬಿಟ್ರೆ ಮೊಟ್ಟೆ ಕೊಡ್ಬಿಡಲ್ವಾ. ಮಗು ಏನ್ ಹೇಳು ಫೋನ್ ಮಾಡಿದ್ರೆ ಮಾಡ್ಬೇಡ ಅವ್ರು ರಜಾ ಅಂತ ಹೇಳ್ಬಿಟ್ಟೆ ನೀವು ಕಾಲ ಹೇಳ್ಕೊಂಡು ದರ್ದಾರ ಅಂತ ಹೇಳ್ಕೊಂಡು ಬಾತ್ರೂಮ್ ಅಲ್ಲಿ ನಿಮ್ಮ ತಲೆ ಇಟ್ಬಿಡ್ಲ ರಾಜು ಸರ್ ಮಾಡ್ಬೇಡ ರಾಜು ಸರ್ ಮಾಡಿಲ್ಲ ಅಂತ ಗೊತ್ತಾಯ್ತು ನಿಮ್ಮಮ್ಮ ಇವ್ರ ಅಮ್ಮಗೆ ಇವಳೇ ಹೋಗ್ಲಿ ಯಾರು ಬೇಬಿ ನಾನೊಂದು ಮಾತು ಹೇಳಿದೆ ಹೋಗಲ್ಲ ಇದೆತ್ಕೋಬೋಗು ಸ್ಪೂನು ಒಂದು ನೋಡು ಸ್ನ್ಯಾಪ್ ಬಿಡ್ತಾ ಇದೀಯಾ ಏನ್ ಸ್ನ್ಯಾಪ್ ಬಿಡ್ತಾ ಇದೀಯ ಅದೇನ್ ಬಿಡೋದ್ ನಾನು ನೋಡೇ ಇಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಯಾಕೆ ನೀವು ಅಷ್ಟು ರೇಗಿಸ್ತೀರಾ ಆಂಟಿನಾಗ್ಲಿ ದಿವ್ಯಕ್ಕನಾಗ್ಲಿ ಎಲ್ಲ ಅಂತ. ಸೊ ನಾವು ನಿಜವಾಗ್ಲೂ ಅವ್ರನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀವಿ. ನನ್ನ ಹಸ್ಬೆಂಡ್ ಮಾತ್ರ ಇವ್ರನ್ನೇ ಅಂತಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ಅದೇ ಥರ ಕಾಮಿಡಿ ಆಗಿರೋದು. ಸೊ ಅದೆಲ್ಲ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ನಾನು ಆಗಲೇ ಹೇಳ್ದಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆನಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.